ನೀವು ರಾಜಕೀಯದಲ್ಲಿ ಸ್ನೇಹಿತರನ್ನ ಹೆಚ್ಚು ಗಳಿಸಿದ್ದೀರಾ ಕಳಕೊಂಡಿದ್ದೀರಾ? ಸ್ನೇಹಿತರನ್ನ ಗಳಿಸ್ಕೊಂಡಿದ್ದೋ ಗಳಿಸ್ಕೊಂಡಿದ್ದೇನೆ, ಕಳಕೊಂಡಿದ್ದೋ ಕಳಕೊಂಡಿದ್ದೇವೆ. ನೀವೇ ನೋಡ್ತಾ ಇದ್ದೀರಲ್ಲ ಈಗ ರಾಜಕೀಯದ ಇವತ್ತಿನ ಬೆಳವಣಿಗೆಗಳು ನೋಡ್ತಾ ಇದ್ದೀರಿ. ನನ್ನಿಂದಂತೂ ಯಾವುದೇ ರೀತಿ ತಪ್ಪು ಮಾಡಿದ್ದೀನಿ ಅಂತೇಳಿ ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ತಪ್ಪು ಮಾಡಿಲ್ಲ. ಬಟ್ ಕೆಲವರು ಅವರವರದೇ ಆದಂಥ ರೀತಿಯಲ್ಲಿ ಬೆಳೆದ ಮೇಲೆ ಅವರವರದೇ ಆಸೆಗಳು ಇಟ್ಕೊಂಡಿರ್ತಾರೆ, ಅದರಿಂದ ಅವರವರದೇ ಅಂತ ಕೆಲವು ನಿರ್ಧಾರಗಳು ಮಾಡ್ಕೋತಾರೆ, ಅಂತಿಮ ಜನ ನಿರ್ಣಯ ಮಾಡ್ತಾರೆ. ಸರ್, ಹೀಗೆ ವೈಯಕ್ತಿಕ ಕಾರಣಗಳಿಗೋಸ್ಕರ ಆಗಲಿ ರಾಜಕೀಯ ಕಾರಣಗಳಿಗೋಸ್ಕರ ಆಗಲಿ ಯಾರೋ ದ್ರೋಹ ಅನ್ನೋ ಪದ ತುಂಬ ಸ್ಟ್ರಾಂಗ್ ಆಗುತ್ತೆ. ದ್ರೋಹ ಅಂತ ನಮಗೆ ಅರ್ಥ ಆಗೋದಕ್ಕೋಸ್ಕರ ಬಳಸ್ತೇನೆ. ದ್ರೋಹ ಮಾಡಿದ್ರು ಅಂತ ಇಟ್ಕೊಳ್ಳಿ, ಅವ್ರ ಬಗ್ಗೆ ವೈಯಕ್ತಿಕ ಕಾರಣ ಇರ್ಬೋದು, ರಾಜಕೀಯ ಕಾರಣ ಇರ್ಬೋದು, ನಿಮಗೆ ಸಿಟ್ಟು ಬಂದರೆ ಆ ಸಿಟ್ಟನ್ನು ಕಡೆಯ ತನಕ ಸಾಧಿಸ್ತಿರೋ, ಮಧ್ಯದಲ್ಲಿ ಕ್ಷಮಿಸಿಬಿಡ್ತಿರೋ, ಅಥವಾ ಉಪೇಕ್ಷೆ ಮಾಡಿಬಿಡ್ತಿರೋ? ಇಲ್ಲ, ನನಗೆ ಕೋಪ ಬರೋದು ಕಡಿಮೆ, ತುಂಬ ಕಡಿಮೆ. ಆಮೇಲೆ ನಾನು ಕೋಪ ಮಾಡ್ಕೊಳ್ಳೋದನ್ನೇ ಸಹಿಸಲ್ಲ. ನಾನು ನೋಡಿದ್ದೀನಿ ಭಾಳ ಜನ, ನಾನು ಏನಾದರೂ ಸಾರ್ವಜನಿಕವಾಗಿ ಕೋಪದಲ್ಲಿ ಮಾತಾಡಿದ್ರೆ 5 ನಿಮಿಷಕ್ಕೆ ಫೋನ್ಗಳು ಬರ್ತವೆ. ಇಲ್ಲ ಅಣ್ಣ, ನೀನು ಮಾಡ್ತೀರಾ ಸರಿ ಇಲ್ಲ, ನೀವು ನಿನ್ನಿಂದ ನಾವು ಈ ಥರ ಬಯಸಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನಿನ್ನಿಂದ, ಈ ಥರ ಕೋಪ ಮಾಡ್ಕೋಬೇಡ ಅಂತಕ್ಕಂಥದ್ದನ್ನು ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಮಾಡ್ತಾರೆ. ಕೋಪ ಬಂದರೂ ಅದು ಕ್ಷಣ ಮಾತ್ರ ಅಷ್ಟೇ, ಅದನ್ನು ಸಾಧಿಸ್ಲಿಕ್ಕೆ ಹೋಗೋದಿಲ್ಲ. ನಾನು ನಿಮ್ಗೆ ಹೇಳಬೇಕು ಅನ್ನೋದಾದರೆ, ನಾನು ಮುಖ್ಯಮಂತ್ರಿ ಇದ್ದೆ, 150 ಕೋಟಿ ನನ್ನ ಮೇಲೆ ಅಪಾದನೆ ಮಾಡಿದ್ರು. ನಾನೇನು ಅವ್ರ ಮೇಲೆ ವೈಯಕ್ತಿಕವಾಗಿ ನಾನು ದ್ವೇಷ ಸಾಧಿಸ್ಲಿಕ್ಕೆ ಹೋಗಲಿಲ್ಲ, ದೇವರಿಗೆ ಬಿಟ್ಟೆ, ಭಗವಂತನಿಗೆ. ಅಲ್ಟಿಮೇಟ್ಲಿ ನನಗೆ ಆಗಲೂ ಸಹ ಹಲವಾರು ರೀತಿಯಲ್ಲಿ ಸಮಸ್ಯೆಗಳಿದ್ದರು, ಯಾರಿಗೂ ನನಗೆ ಕೆಡಕ್ಕೆ ಬಯಸಿಲ್ಲ. ನಾನು ಮುಖ್ಯಮಂತ್ರಿ ಇದ್ದಾಗ ಅಧಿಕಾರದಲ್ಲಿದ್ದಂಥ ಯಾವುದೇ ಸಂದರ್ಭದಲ್ಲೂ ಜನಗಳ ಕಷ್ಟಕ್ಕೆ ಏನು ಮಾಡಬೇಕು ಅನ್ನೋ ಚಿಂತೆ ಮಾಡಿದ್ನ ಹೊರತು, ನನ್ನನ್ನು ಇವ್ರ ಈ ರೀತಿ ದ್ವೇಷ ಮಾಡಿ ನನಗೇನೋ ತೊಂದರೆ ಕೊಟ್ಟಿದ್ದಾರೆ, ಇವ್ರಿಗೆ ಯಾವ ರೀತಿ ನಾನು ತೊಂದರೆ ಕೊಡಬೇಕು ಅಂತಕ್ಕಂಥದ್ದು ಬಯಸಲಿಲ್ಲ. ನಾನು ಮೊನ್ನೆನೋ ಬಹುಶಃ ವಿಧಾನಸಭೆಯಲ್ಲಿ ಯಾವುದೋ ಒಂದು ಟ್ರಸ್ಟ್ ವಿಷಯದಲ್ಲಿ ಮಾತನಾಡಬೇಕಾದ್ರೆ ಪ್ರಾರಂಭಿಕ ಹಂತದಲ್ಲೇ ಹೇಳಿದೆ, ಈ ದೇಶದ ವ್ಯವಸ್ಥೆಯಲ್ಲಿ ಯಾವುದೋ ತಾರ್ಕಿಕ ಅಂತಿಕ್ಕೆ ನಾವು ತಗೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಯಾರ ಬಗ್ಗೆ ದ್ವೇಷಕ್ಕೂ ನಾನು ಮಾತಾಡ್ತಾ ಇಲ್ಲ, ಒಂದು ಪಬ್ಲಿಕ್ ಪ್ರಾಪರ್ಟಿ ಟ್ರಸ್ಟ್ ವಿಷಯದಲ್ಲಿ ಏನಾಗಿದೆ ಅನ್ನೋದು ಹೇಳ್ತಾ ಇದ್ದೀನಿ. ಇದಕ್ಕೂ ಏನು ತಾರ್ಕಿಕ ಅಂತ್ಯ ಕಾಣ್ತೀನಿ ಅಂತ ನಾನೇನು ಅನ್ಕೊಂಡಿಲ್ಲ ಅಂತಲೇ ಹೇಳಿದೆ ಮೊನ್ನೆ. ಇದರಲ್ಲಿ ನಾನು ಯಡಿಯೂರಪ್ಪನವ್ರದ್ದು ಎಕ್ಸಾಂಪಲ್ ಕೊಟ್ಟೆ, 2008ರಲ್ಲಿ ಎಸ್ ಈ ರಾಜ್ಯದಲ್ಲಿ ಕರಪ್ಷನ್ ಇಶ್ಯೂಗಳು ಹಲವಾರು ಸಮಸ್ಯೆಗಳಾದಾಗ ದಾಖಲೆ ಸಮೇತ ಈ ನಾಡಿನ ಜನತೆ ಮುಂದೆ ಇಟ್ಟು, ಅದ್ರ ಪ್ರತಿಫಲ ಏನಾಯಿತು? ಏನು ಉಪಯೋಗ ಬರಲಿಲ್ಲ. ಅದರಿಂದ ನಾನು ಈ ಒಂದು ಭ್ರಷ್ಟಾಚಾರದ್ದೋ ಮಗದೊಂದೋ ಏನನ್ನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ಯಾರ ಬಗ್ಗೆನೂ ದ್ವೇಷದಿಂದಲೂ ಅಧಿಕಾರ ಇದ್ದಾಗ ತೊಂದರೆ ಕೊಡಬೇಕು ಅಂತೇಳಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿಲ್ಲ. ವೈಯಕ್ತಿಕವಾಗಿ ಮನಸ್ಸಿನಲ್ಲೇ ಸಿಟ್ಟು ತುಂಬ ದಿವಸದವರೆಗೂ ನಿಮಗಿರುತ್ತಾ? ನನಗೆ 2 ಸೆಕೆಂಡ್ ಅದು ಕೋಪ ಬಂದರೂ ವೈಯಕ್ತಿಕ ಪ್ರಶ್ನೆ ಮನಸ್ಸಲ್ಲಿದ್ದನ್ನು ಕಕ್ಬಿಡ್ತೀನಿ, ಆದರೆ ನಾನು ಅಲ್ಲಿಗೆ ಬಿಟ್ಬಿಡ್ತೀನಿ. ಯಾವುದೇ ಕಾರಣಕ್ಕೂ ಅದನ್ನು ದ್ವೇಷವಾಗಿ ಸಾಧಿಸ್ಲಿಕ್ಕೆ ಹೋಗೋದಿಲ್ಲ, ಅಲ್ಲಿಗೆ ಮರೆತು ಬಿಡ್ತೀನಿ ಅದನ್ನು.